ಮಧ್ಯಪ್ರದೇಶದಲ್ಲೂ ಕಾಂಗ್ರೆಸ್ ಪೇ ಸಿಎಂ ಮಾದರಿ ತಂತ್ರ ಪೇ ಸಿ ಎಮ್ ಬದಲು ಫೋನ್ ಪೇ ಮಾಡಲು ಹೋಗಿ ಆತಂತ್ರ ಎಡವಟ್ಟು ಮಾಡಿಕೊಂಡು ಪೇಚಿಗೆ ಸಿಲುಕಿದ ಎಂಪಿ ಕಾಂಗ್ರೆಸ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಬಸವರಾಜ ಬೊಮ್ಮಾಯಿ ಅವರ ಫೋಟೋ ಕ್ಯೂ ಆರ್ ಕೋಡಲ್ಲಿ ಇಟ್ಟರು ಪೇ ಟಿ ಎಮ್ ಬದಲು ಪೇ ಸಿ ಎಮ್ ಅಂತ ಮಾಡಿದ್ರು ಅಲ್ಲೆಲ್ಲೂ ಪೇ ಟಿ ಎಮ್ ಅನ್ನೋ ಪದವನ್ನು ಅವರ ಟ್ರೇಡ್ ಮಾಡೋಕ್ಕನ್ನು ಬಳಸಲಿಲ್ಲ ಕಾಂಗ್ರೆಸ್ಗೆ ಮೊದಲ ಗೆಲುವು ಸಿಕ್ಕಿದ್ದು ಆ ಸೋಷಿಯಲ್ ಮೀಡಿಯಾ ಅಭಿಯಾನದ ಮೂಲಕ ಬಿ ಜೆ ಪಿಯ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಪೇ ಸಿ ಎಮ್ ರೂಪದಲ್ಲಿ ನೀಟಾಗಿ ಬಳಸ್ಕೊಂಡಿತು ಕಾಂಗ್ರೆಸ್ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾಗೆ ವ್ಯಾಪಕ ಒಂಥರ ಮೆಚ್ಚುಗೆಗಳು ವ್ಯಕ್ತವಾಯಿತು ವಿರೋಧ ವ್ಯಕ್ತವಾಯಿತು ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡಿದವು ಆದರೆ ಅದನ್ನು ಸೂಕ್ತವಾಗಿ ಎದುರಿಸೋಕೆ ಆಗ ಆಡಳಿತ ಪಕ್ಷದಲ್ಲಿದ್ದಂಥ ಬಿ ಜೆ ಪಿಗೆ ಆಗಲೇ ಇಲ್ಲ ಕೇಂದ್ರ ಮಟ್ಟದಲ್ಲಿ ಚರ್ಚೆ ಆಯಿತು ಬೇರೆ ಬೇರೆ ರಾಜ್ಯಗಳಲ್ಲಿ ಚರ್ಚೆ ಆಯಿತು ಕರ್ನಾಟಕದಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಇವತ್ತಿನ ದಿಗ್ವಿಜಯವನ್ನು ನೋಡಿದ್ರೆ ಅತಿಲು ಯಶಸ್ಸಿನ ಮೆಟ್ಟಲು ಕಾಂಗ್ರೆಸ್ಗೆ ಅಂದರು ತಪ್ಪಾಗೋದಿಲ್ಲ ಇದೀಗ ಮಧ್ಯಪ್ರದೇಶ ಚುನಾವಣೆ ಸಂದರ್ಭ ಅಲ್ಲಿ ಕೂಡ ಬಿ ಜೆ ಪಿಯಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಿ ಎಂ ಆಗಿದ್ದಾರೆ ಅವ್ರ ವಿರುದ್ಧ ಇದೇ ಮಾದರಿಯನ್ನು ಮಾಡೋಕ್ಕೋಗಿದೆ ಕಾಂಗ್ರೆಸ್ ಒಂಚೂರು ಎಡವಟ್ ಮಾಡ್ಕೊಬಿಟ್ಟೈತೆ ಅಲ್ಲೂ ಪೇ ಸಿ ಎಮ್ ಅಂದ್ಬಿಟ್ಟು ಏನು ಕಾಂಗ್ರೆಸ್ ಅಂದ್ರೆ ಏನು ಎ ಐ ಸಿ ಸಿ ಇಲ್ವಾ ಅದೇನು ರಾಜ್ಯಕ್ಕೆ ಸೀಮಿತವಾದ ಪಕ್ಷನ ಎ ಐ ಸಿ ಸಿಯಿಂದ ಹೇಳೋರಪ್ಪ ಇಲ್ಲೂ ಸೇಮ್ ಕ್ಯಾಂಪೇನ್ ಅಂದ್ಬಿಟ್ಟು ಅಲ್ಲೂ ಪೇ ಸಿ ಎಮ್ ಅಂದ್ಬಿಟ್ಟು ಶಿವರಾಜ್ ಸಿಂಗ್ ಚೌಹಾಣ್ ಫೋಟೋ ಹಾಕಿದ್ರೆ ಆಯ್ತಿತ್ತು ಏ ಪೇ ಟಿ ಎಮ್ ಬೇಡ ನಾವು ಫೋನ್ಪೇ ಪೇ ತಗೊಳ್ಳೋಣ ಅಂದ್ಬಿಟ್ಟು ನಿರ ಪಕ್ಕದಲ್ಲಿ ಫೋಟೋ ಐತೆ ನೋಡ್ತಿರ್ಬೋದು ನೀಟಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸೇಮ್ ಪೇ ಸಿ ಎಮ್ ಥರನೇ ಮಾಡೋವ್ರೆ ಆಯಿತಾ ಕರ್ನಾಟಕದ ರೀತಿಯಲ್ಲೇ ಮಾಡಿದ್ದಾರೆ ಅಲ್ಲಿ ಫೋನ್ಪೇ ಅನ್ನೋದನ್ನು ಕೂಡ ಹಂಗೆ ಉಳಿಸ್ಬಿಟ್ಟವ್ರೆ ಬಿಡ್ತಾರ ಫೋನ್ಪೇ ಅವರು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿಬಿಟ್ಟು ಡಿಜಿಟಲ್ ಪೇಮೆಂಟಿಗೆ ಇಡೀ ದೇಶದಲ್ಲಿ ಹೊಸ ಕ್ರಾಂತಿಯನ್ನು ಸೃಷ್ಟಿಸಿದೆ ಫೋನ್ಪೇ ಯಾವುದೋ ಭ್ರಷ್ಟಾಚಾರದ ಕ್ಯಾಂಪೇನ್ಗೆ ನೀವು ಯಾವುದೋ ಕ್ಯೂ ಆರ್ ಕೋಡ್ಗೆ ಯಾರ್ದೋ ಫೋಟೋ ಹಾಕೊಂಡು ಸಿ ಎಮ್ ಫೋಟೋ ಹಾಕೊಂಡು ಏನಾರೋ ಮಾಡ್ಕೊಳ್ಳಿ ಅದಕ್ಕೆ ಫೋನ್ಪೇನೇ ಯಾಕೆ ಅಫಿಷಿಯಲ್ ಆಗಿ ಹಾಗೆ ಇಟ್ಟಿದ್ದೀರಾ ಹೀಗಾಗಿ ಅಧಿಕೃತವಾಗಿ ಫೋನ್ಪೇ ಮಧ್ಯಪ್ರದೇಶದ ಸಂಸದರೊಬ್ಬರಿಗೆ ಇದನ್ನು ಟ್ಯಾಗ್ ಮಾಡಿಬಿಟ್ಟು ನಾವು ನ್ಯಾಯಾಲಯದ ಮೊರೆ ಹೋಗೋ ಸಾಧ್ಯತೆ ಇದೆ ನೀವು ಇದನ್ನು ನಿಲ್ಲಿಸ್ಲಿಲ್ಲ ಅಂದರೆ ಇಲ್ಲ ಏನು ಮಾಡಿದಿರ ಕರೆಕ್ಟಾಗಿ ಮಾಡಿ ಅದು ನಿಮಗೆ ಬಿಟ್ಟಿದ್ದು ನಮ್ಮ ಟ್ರೇಡ್ ಮಾರ್ಕನ್ನು ನಮ್ಮ ಬ್ರ್ಯಾಂಡನ್ನು ಯಾವುದೋ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ನೀವು ಬಳಸ್ಕೊಳ್ಳೋ ಸರಿಯಲ್ಲ ಎಲ್ಲ ಕರೆಕ್ಟಾಗಿ ಮಾಡೋರು ಅಲ್ಲಿ ಫೋನ್ ಪೇ ತೆಗೆದುಬಿಟ್ಟರೆ ಆಗ್ಬಿಡೋದು ಅಥವಾ ಪೇ ಸಿಎಮ್ನ ಉಳಿಸ್ಕೊಂಡ್ರೆ ಆಗ್ಬಿಡೋದು ಹೀಗಾಗಿ ಕರ್ನಾಟಕದ ಕರ್ನಾಟಕದ ಯಶಸ್ಸಿನ ಮಾದರಿಯನ್ನು ಈಗ ಬೇರೆ ರಾ ರಾಜ್ಯಗಳಲ್ಲಿ ಕೂಡ ಬಿ ಜೆ ಪಿ ಹೊರತಾದ ಪಕ್ಷಗಳು ಇವೆ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಬರೀ ಪ್ರಚಾರ ಮಾಡಿಬಿಡ್ತೀನಿ ಅಥವಾ ಪಕ್ಷ ಸಂಘಟನೆ ಮಾಡಿಬಿಡ್ತೀನಿ ಅಥವಾ ನಾನು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಹೆಗ್ಲು ಮೇಲೆ ಕೈ ಹಾಕಿಬಿಡ್ತೀವಿ ಒಟ್ಟಿಗೆ ರಾಜ್ಯಾದ್ಯಂತ ಅಂದ್ರೆ ಅಷ್ಟೇ ವೋಟ್ ಬರಲ್ಲ ಕರ್ನಾಟಕ ಚುನಾವಣೆಗೆ ಅವರು ಮಾಡಿದ ಎಲ್ಲ ತಂತ್ರಗಳು ಕೂಡ ಒಂದೊಂದು ರೀತಿಯಲ್ಲಿ ಕೊಡುಗೆಯನ್ನು ನೀಡಿದೆ ಅದರಲ್ಲಿ ಪಿ ಸಿ ಎಮ್ ಕೂಡ ಕರ್ನಾಟಕದ ಯಶಸ್ವಿ ಕಾರಣ ಆಗಿತ್ತು ಕಾಂಗ್ರೆಸ್ಗೆ ಇದೀಗ ಅದನ್ನೇ ಮಧ್ಯಪ್ರದೇಶದಲ್ಲಿ ಕೂಡ ಕಾಂಗ್ರೆಸ್ ಮಾಡೋಕ್ಕೆ ಹೋಗಿದೆ ಸ್ವಲ್ಪ ಎಡವಟ್ಟನ್ನು ಮಾಡಿಕೊಂಡಿದೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗ್ತಿರುವಂಥ ವೀಡಿಯೋ ಸುದ್ದಿ ವೀಕ್ಷಕರ ನಿಮ್ಮ ಪ್ರಕಾರ ಮಧ್ಯಪ್ರದೇಶ ಸೇರಿದಂತೆ ತೆಲಂಗಾಣ ಆಂಧ್ರ ಸಾಕಷ್ಟು ಚುನಾವ ರಾಜಸ್ಥಾನ ಚುನಾವಣೆಗಳಿಗೆ ಬರ್ತಾ ಇದ್ದಾವೆ ಅಲ್ಲಿ ಮಧ್ಯಪ್ರದೇಶದಲ್ಲಿ ಮಾತ್ರ ಬಿ ಜೆ ಪಿ ಆಡಳಿತದಲ್ಲಿರೋದು ಈ ಮಾರು ಮೂರು ರಾಜ್ಯಗಳನ್ನು ತೆಗೆದುಕೊಂಡ್ರೆ ಹೀಗಾಗಿ ಲೋಕಸಭೆಯಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಹಾಗೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ಸಿಗುತ್ತೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು